ನಮಸ್ತೆ, ಅರುಣ್ ಪರಮೇಶ್ವರ್ ಅಂತೇಳಿ, ಸಾಮಾಜಿಕ ಕಾರ್ಯಕರ್ತ. ಏನು ಸಿ ಟಿ ರವಿಯವರು ಎಲೆಕ್ಷನ್ ಮುಂಚೆ ಯಡಿಯೂರಪ್ಪನ ವಿರುದ್ಧ ಹೇಳಿಕೆ ಕೊಟ್ಟಿದ್ದು ಎಲ್ಲೋ ಒಂದು ಕಡೆ ಅವ್ರ ಮಾತೇ ಈ ಬಿ ಜೆ ಪಿಗೆ ಮುಳುವಾಯ್ತಾ? ಒಂದು. ಎರಡನೇದೇನು ಅಂದರೆ, ವಿಪಕ್ಷ ನಾಯಕನ ಸರ್ಕಾರ ಬಂದು ಇಷ್ಟು ವರ್ಷ ಆದ್ರೂ ವಿಪಕ್ಷ ನಾಯಕನ ಆಯ್ಕೆ ಮಾಡೋಕ್ಕೆ ಶಕ್ತಿ ಇಲ್ದಂಗೆ ಆಗೈತಾ ಬಿ ಜೆ ಪಿಗೆ? ಆ ತಾಕತ್ತು ದಮ್ಮು, ನಿಮ್ಮ ಮುಖ್ಯಮಂತ್ರಿಗಳು ಮಾತಾಡ್ದಂಗೆ ಆ ತಾಕತ್ತು ದಮ್ಮು ಬಿ ಜೆ ಪಿಗೆ ಇಲ್ದಂಗೆ ಆಯ್ತಾ ಅಂತ ನನ್ನ ಪ್ರಶ್ನೆ ಸರ್. ಯಡಿಯೂರಪ್ಪನವ್ರ ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ. ನಮ್ಮ ಪಕ್ಷದ ಒಳಗೆ ಯಾವ ರೀತಿ ಚುನಾವಣಾ ಅಭ್ಯರ್ಥಿಗಳ ಚುನಾವಣೆಗೆ ಅಭ್ಯರ್ಥಿಗಳು ಆಯ್ಕೆ ಆಗುತ್ತೆ ಅನ್ನೋದನ್ನು ಹೇಳಿದ್ದೇನೆ, ಜನತಾದಳಕ್ಕೆ ಕಂಪೇರ್ ಮಾಡಿ ಹೇಳಿದ್ದೇನೆ. ಆದರೆ ಕೆಲವು ಸಾಂದರ್ಭಿಕವಾಗಿ ಅದನ್ನು ಯಡಿಯೂರಪ್ಪನವ್ರ ವಿರುದ್ಧ ಅಂತ ಬಿಂಬಿಸುವುದರೊಳಗೆ ಕೆಲವರು ಯಶಸ್ವಿ ಆದರು, ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ. ನಮ್ಮ ಪಾರ್ಟಿಯೊಳಗೆ ಟಿಕೆಟ್ನ ನಿರ್ಧರಿಸೋದು ಪಾರ್ಲಿಮೆಂಟ್ರಿ ಬೋರ್ಡು ಅಂತ ಹೇಳಿದ್ದಾನೆ. ಮತ್ತು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಯಡಿಯೂರಪ್ಪನವರು ಇದ್ದಾರೆ. ಇನ್ನು ಬೇರೆ ಪಾರ್ಟಿಯವ್ರ ರೀತಿಯಲ್ಲಿ ಕಿಚನ್ನಲ್ಲಿ ತೀರ್ಮಾನಿಸೋದಿಲ್ಲ ಅಂತ ಹೇಳಿದ್ದೀನಿ. ಇವತ್ತಿಗೂ ನಾನು ವಿಷಯದಲ್ಲಿ ಬದ್ಧ. ನಾನು ಬೇರೆ ಪಾರ್ಟಿ ಕಂಪೇರ್ ಮಾಡಿ ಹೇಳಿದ್ದೇನೆ. ನಮ್ಮ ಪಾರ್ಟಿನಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡೇ ನಿರ್ಣಯಿಸೋದು. ಸಂದರ್ಭ ಹೇಗಿತ್ತು ಅಂದರೆ ಅದನ್ನು ಟ್ವಿಸ್ಟ್ ಮಾಡಿ ಬಿಂಬಿಸುವ ಕೆಲಸ ಮಾಡಿದ್ರು. ನನ್ನ ಹೇಳಿಕೆಯನ್ನು ಗಮನಿಸಿ, ಆ ಹೇಳಿಕೆಯನ್ನು ಗಮನಿಸಿದರೆ ವಿವರವಾಗಿದೆ. ನೀವು ಬರೀ ಒಂದು ಕಟ್ ಆ್ಯಂಡ್ ಪೇಸ್ಟ್ ತೊಗೊಂಡ್ರೆ, ಬರೀ ಕಿಚನ್ನಲ್ಲಿ ತೀರ್ಮಾನಿಸಲ್ಲ ಅಂತ ಮಾತ್ರ ಬರುತ್ತೆ. ಎಯಿಂದ ಝೆಡ್ವರೆಗೂ ಕೇಳಿದ್ರೆ ಆಗ ನಿಮಗೆ ಅದರಲ್ಲಿ ಕಂಪ್ಲೀಟ್ ಕ್ಲಾರಿಫೈ ಮಾಡಿದ್ದೀನಿ, ಸ್ಪಷ್ಟತೆ ಇದೆ ಅದರಲ್ಲಿ. ಇಷ್ಟು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ವಾ ಯಡಿಯೂರಪ್ಪನವ್ರಿಗೆ ನಿಮಗೆ? ಯಡಿಯೂರಪ್ಪನವ್ರಿಗೆ ಎಲ್ಲೂ ಸಿಟ್ಟೇ ಮಾಡ್ಕೊಂಡಿಲ್ಲ ಈ ವಿಷಯದಲ್ಲಿ. ನಿಮ್ಮ ಅವರು ಪ್ರಚಾರಕ್ಕೆ ಬಂದ್ರ ಯಾರು? ಅವರು ಅದಕ್ಕಿಂತ ಮುಂಚೆ ಬಂದಿದ್ದರು. ಓಕೆ. ಈಗ ನಮ್ಮದು ಯಾತ್ರೆ ಪ್ರಾರಂಭ ಆಯ್ತಲ್ಲ, ಆ ಯಾತ್ರೆಗೆ ಚಿಕ್ಕಮಗಳೂರಿಗೆ ಬಂದಿದ್ದರು. ಓಕೆ. ಚುನಾವಣೆಗಳಲ್ಲಿ ಅಂದರೆ ನಿಮ್ಮ ಕ್ಷೇತ್ರದ ಚುನಾವಣೆಯಲ್ಲಿ ನಿಮ್ಮ ಗೆಲುವಿಗಾಗಿ ಯಡಿಯೂರಪ್ಪನವರು ಕೊಡುಗೆ ಕೊಟ್ಟರು ಅಂತ ಅನ್ಸತ್ತಾ? ಈಗ ಯಡಿಯೂರಪ್ಪನವರ ಪ್ರಭಾವ ಸ್ವಾಭಾವಿಕವಾಗಿ ರಾಜ್ಯದ ಉದ್ದಗಲಕ್ಕೂ ಇದೆ, ಅದರ ಮೇಲೆ ಚಿಕ್ಕಮಗಳೂರಿನಲ್ಲೂ ಅವ್ರ ಪ್ರಭಾವ ಇದ್ದೇ ಇದೆ. ಓಕೆ. ಈಗ ನಮಗೆ ಕಳೆದ ಸರಿ 70,000 ಓಟ್ ಬಂದಿತ್ತು, ಈ ಸರಿ 79,000 ಓಟ್ ಬಂದಿದೆ, ಇನ್ನೂ 9,000 ಜಾಸ್ತಿ ಓಟ್ ಬಂದಿದೆ. ನಾನು ಮ್ಯಾಥ್ಮೆಟಿಕ್ಸಲ್ಲಿ ಸೋತಿದ್ದೇನೆ, ಆದರೆ ನನ್ನ ರಾಜಕೀಯ ಜೀವನದಲ್ಲಿ ಅತಿ ಹೆಚ್ಚು ಓಟ್ ಬಂದಿರೋದು ಈ ಸರಿನೇ. ಇದಕ್ಕಿಂತ ಕಡಿಮೆ ಓಟ್ ತೊಗೊಂಡು 4 ಸರಿ ಎಮ್ ಎಲ್ ಎ ಆಗಿದ್ದೆ, ಜಾಸ್ತಿ ಓಟ್ ತೊಗೊಂಡು ಸೋತಿದ್ದೇನೆ. ಅದು ಸೋಲು ಸೋಲೆ. ಆದರೆ 70,000 ಕಡಿಮೆ ಬಂದಿದ್ದರೆ ನೀವು ಬಿ ಜೆ ಪಿಯ ಮತಬ್ಯಾಂಕಲ್ಲೇ ಕುಸಿತ ಆಗಿದೆ ಅಂತ ಅನ್ಬೋದಿತ್ತು. ಆದರೆ ಓಟ್ ಕಳೆದ ಸರಿ 70,000, 26,000 ಲೀಡು, ಈ ಸರಿ 79,000, 5,900 ಓಟಲ್ಲಿ ಸೋತಿದ್ದೇನೆ. ಹಂಗೆ ಯಾಕಾಯಿತು? ಜೆ ಡಿ ಎಸ್ ಬಹಿರಂಗವಾಗಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತು ಅಲ್ಲಿ ಲೋಕಲಲ್ಲಿ. ಕಳೆದ ಸರಿ 38,000 ತೊಗೊಂಡಿದ್ರು, ಈ ಸರಿ 1,700 ಓಟ್ ತೊಗೊಂಡ್ರು ಜೆ ಡಿ ಎಸ್ನವರು. ಓಕೆ. ಓಪನ್ನಾಗಿ ಸಪೋರ್ಟ್ ಮಾಡಿದ್ರು, ಕದ್ದು ಮುಚ್ಚಿ ಏನು ಮಾಡಲಿಲ್ಲ ಅವರು, ಓಪನ್ನಾಗಿ ಸಪೋರ್ಟ್ ಮಾಡಿದ್ರು. ದೇವೇಗೌಡರು ತಾಕೀತು ಮಾಡಿದ್ರು ಹಂಗೆ ಮಾಡಬಾರ್ದು ಅಂಥೇಳಿ. ಅದರಲ್ಲಿರುವ ಯೂನಿಟ್ಟು ಟಾರ್ಗೆಟ್ ಸಿ ಟಿ ರವಿ ಇತ್ತು, ಹಾಗಾಗಿ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ಇದ್ರ ಜೊತೆಗೆ ನಾನು ಮುಂಚೆ ಹೇಳಿದ್ನಲ್ಲ, ಒಳ ಮೀಸಲಾತಿಯ ಹೊಡೆತ ಅನಿರೀಕ್ಷಿತವಾಗಿ ಬಿದ್ದಿದ್ದು. ನಮಗೆ ನಮ್ಮ ನಮಗೆ ಓಟ್ ಹಾಕ್ತಿದ್ದ ಜನ. ಇದ್ರ ಜೊತೆ ಗ್ಯಾರಂಟಿ ಕಾರ್ಡು, ಇದು ಈ ಎಲ್ಲದರ ಮಲ್ಟಿಪಲ್ ಫ್ಯಾಕ್ಟರ್ಸು, ಇಟ್ ವಾಸ್ ಇನ್ವಾಲ್ವ್ಡ್ ದಟ್ ಎಲೆಕ್ಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.